ಸರ್ಕಾರಿ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಿದರೆ ಅದನ್ನ ಘೋಷಣೆ ಮಾಡ್ಕೊಂಡವರಲ್ಲಿ, ಇನ್ನು ಕೆಲವು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಅತಿ ಹೆಚ್ಚು ಬ್ಯಾಂಕ್ ಬ್ಯಾಲೆನ್ಸ್ ಇದ್ರು ಕೂಡ ಅದನ್ನು ಕೂಡ ಘೋಷಣೆ ಮಾಡ್ಕೊಂಡಿಲ್ಲ. ಅಲ್ಲಿ ಚೆನ್ನಂಬಿಕಾ ಕನ್ವೆನ್ಷನ್ ಹಾಲು, ಏನು ಚೆನ್ನಂಬಿಕಾ ಕನ್ವೆನ್ಷನ್ ಹಾಲ್ ಇದೆ ಅದರಲ್ಲಿ, ಅದು ಅವ್ರ ತಂದೆಯವ್ರಿಗೆ ಗಿಫ್ಟ್ ಕೊಟ್ಟಿರೋದು. ಅದು ಆ ಗಿಫ್ಟ್ ಕೊಟ್ಟಿರೋದ್ರಿಂದ ಆ ಕೇವಲ ಸೈಟನ್ನು ಮಾತ್ರ ಗಿಫ್ಟ್ ಕೊಟ್ಟವ್ರೆ ಅವರು ಅವ್ರ ತಂದೆಯವರಲ್ಲಿ. ಇಲ್ಲಿ ಒಂದು 5.5-6 ಕೋಟಿ ರೂಪಾಯಿ ಅಷ್ಟು ಪ್ರಾಪರ್ಟಿಯನ್ನು ಅವರು ಒಂದು ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲಿ, ಅಂದರೆ ಚೆನ್ನಂಬಿಕಾ ಕನ್ವೆನ್ಷನ್ ಹಾಲು, ಆ ಪ್ರಾಪರ್ಟಿಯನ್ನು ಕೂಡ ಅವರು ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಅಲ್ಲಿ ಅದ್ರಲ್ಲಿ ಬಂದಿರುವಂಥ 62 ಲಕ್ಷ ರೂಪಾಯಿ ದುಡ್ಡನ್ನು ಕೂಡ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಅಲ್ಲಿ ಆಮೇಲೆ 1 ಕೋಟಿ ರೂಪಾಯಿ ಆದಾಯ ಇದ್ರೂ ಕೂಡ ಅಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ಸರಿಯಾದ ರೀತಿಯಲ್ಲಿ ಅವರು ಅಸೆಟ್ಸನ್ನು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂತೇಳಿ. ಸೊ ಹೀಗೆ ಹಲವಾರು ಕರಪ್ಟ್ ಪ್ರಾಕ್ಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ. ಮತ್ತು ಅವ್ರ ತಂದೆಯವರು ಪಡುಲಿಪ್ಪೆ ಬೂತ್ನಲ್ಲಿ ಅವರು ಬೂತ್ ಕ್ಯಾಪ್ಚರಿಗೆ ಮಾಡಿ, ಅಂದರೆ ಕಳ್ಳ ಓಟನ್ನು ಆಕ್ಸಿಯಲ್ಲಿ ಮತವನ್ನು ಪಡ್ಕೊಂಡವ್ರೆ ಅನ್ನೋದನ್ನು ಅಂದಿನ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಯವರೇ ತಂದು ಇದು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಕವರಿಂಗ್ ಲೆಟರ್ ತಂದು ಕೊಟ್ಟಿದ್ದಾರೆ ಅಲ್ಲಿ. ಮತ್ತು ಅವರ ಏನು ಈ ಸರ್ಕಾರಿ ಗೋಮಾಳವನ್ನು ನೋಂದಣಿ ಮಾಡ್ಕೊಂಡವರೆ ಅಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಅದನ್ನು ಮಾಡ್ಕೊಳ್ಳಂಗಿಲ್ಲ, ಅಲ್ಲಿ ಅದು ಕಾನೂನಿನ ಉಲ್ಲಂಘನೆ ಆಗ್ತದೆ ಅಂತಂತೇಳಿ. ಆಮೇಲೆ ಇನ್ಕಮ್ ಟ್ಯಾಕ್ಸ್ನವರು ಒಂದು ಸಲ ಇವರು ರೈಡ್ ಮಾಡ್ತಾರೆ, ಇವರ ಗಾಡಿಯನ್ನು ಸೀಸ್ ಮಾಡ್ತಾರೆ ಅಲ್ಲಿ. ಆಗ ಅದ್ರ ಗಾಡಿಯಲ್ಲಿದ್ದಂಥ ದುಡ್ಡನ್ನು ಕೊಟ್ಟಿರೋ ದುಡ್ಡು ಕೂಡ ಕೇವಲ ಅವರ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಮಾಡಿಕೊಂಡು ಸ್ವಲ್ಪ ಅಮೌಂಟ ತೋರಿಸ್ಕೊತಾರಲ್ಲ, ಆ ಅಮೌಂಟನ್ನು ಕೂಡ ಅಲ್ಲಿ ನಾವು ಇಂಡಿ ಭೂಸ ತರಕ್ಕೆ ಹೋಗ್ತಿದ್ದೆ ಅಂತ ಹೇಳ್ತಾರೆ. ಅಲ್ಲಿ ಕೋರ್ಟ್ಗೆ ಅದೆಲ್ಲ ಗೊತ್ತಾಗಿದೆ, ಅಲ್ಲಿ ಇವರು ಮೇಜರ್ ಕರಪ್ಟ್ ಪ್ರಾಕ್ಟೀಸಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾಗಿದೆ ಅಲ್ಲಿ. ಸೊ ಆ ದೃಷ್ಟಿಯಿಂದ ಈ ಎಲ್ಲ ಕರಪ್ಟ್ ಪ್ರಾಕ್ಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂತೇಳಿ ಪ್ರಜ್ವಲ್ ರೇವಣ್ಣ ಅನರ್ಹ ಮಾಡಿದ್ದಾರೆ. ಅಲ್ಲಿ ಅವ್ರ ತಂದೆ ಎಚ್ ರೇವಣ್ಣ ಅವ್ರನ್ನ ಬೂತ್ ಕ್ಯಾಪ್ಚರ್, ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಜಿಲ್ಲಾ ಸಚಿವನಾಗಿ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅಲ್ಲಿ ಆತ ಕಳ್ಳೋಟ ಹಾಕಿಸ್ತಾ ಇದ್ದಾನೆ ಅಂತಂದರೆ ಅವನು ಕೂಡ ಅನರ್ಹಕ್ಕೆ ಯೋಗ್ಯವಾಗಿದ್ದಾನೆ ಅಂತಂತೇಳಿ ಅವನಿಗೆ ನೋಟಿಸ್ ಕೂಡ ಜಾರಿ ಮಾಡಿದೆ. ಅವ್ನು ಇನ್ನು ಯಾಕೆ ಅನರ್ಹ ಮಾಡಬಾರ್ದು ಅಂತ ನೋಟಿಸ್ ಜಾರಿ ಮಾಡಿದೆ ಅಲ್ಲಿ. ಮತ್ತು ಅದರ ನಂತರ ಎ ಮಂಜು ಅವ್ರ ಮೇಲೆ ಕೇಸ್ ಹಾಕಿದಾಗ ಅಲ್ಲಿ ಅವರ ವಿರುದ್ಧವಾಗಿ ಪ್ರಜ್ವಲ್ ರೇವಣ್ಣ ಒಂದು ರಿಕ್ರಿಮಿನೇಷನ್ ಪಿಟಿಷನ್ ಫೈಲ್ ಮಾಡಿದ್ರು. ಅಲ್ಲಿ ಅವನನ್ನು ಕೂಡ ಅನರ್ಹ ಮಾಡಬೇಕು ಎ ಮಂಜು ಅವನನ್ನಲ್ಲಿ, ಎ ಮಂಜು ಕೂಡ ಅಸಿಂಧುಗೊಳಿಸ್ಬೇಕು ಅಂತ ಕೇಳಿದಲ್ಲಿ ಆ ಪಿಟಿಷನ್ ಕೂಡ ಅಲವಾಗಿದೆ ಅಲ್ಲಿ. ಸೊ ಹಾಗಾಗಿ ಮಾನ್ಯ ನ್ಯಾಯಾಲಯ, ಈ ದೇಶದ ಭದ್ರವಾದಂಥ ಕಾನೂನು ಇವತ್ತು ಒಂದು ಗುಂಡಲ್ಲಿ 3 ಹಕ್ಕಿಗಳನ್ನು ಹೊಡೆದಿದೆ. ಇವತ್ತಲ್ಲಿ ಪ್ರಜ್ವಲ್ ರೇವಣ್ಣ, ಎಚ್ ಡಿ ರೇವಣ್ಣ ಮತ್ತು ಎ ಮಂಜು 3 ಜನರನ್ನು ಕೂಡ ಈ ತೀರ್ಪಿನಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರಲ್ಲಿ, ಮತ್ತು ಶಿಕ್ಷೆ ಕೂಡ ಗುರಿ ಆಗ್ತಾರಲ್ಲಿ. ಯಾವ ವ್ಯಕ್ತಿ ಈ ಒಂದು ತೀರ್ಪಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಅವರು 6 ವರ್ಷಗಳ ಕಾಲ ಪ್ರಜಾಪ್ರತಿನಿಧಿ ಕಾಯ್ದೆಯಲ್ಲಿ ಚುನಾವಣೆಗೆ ನಿಲ್ಲಂಗಿಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.